ಬಂದು ಫಿಲ್ಮ್ ಸ್ಟಾರ್ಗಳು ಬಂದರು, ಗಾಳಿಪಟ ಹವಾ ಬಿಟ್ಟರು ಹೋದರು. ಅದಕ್ಕೆ ಇವತ್ತೆಲ್ಲಿದ್ದಾರೆ, ಇವತ್ತೆಲ್ಲಿ ಮಳೆ ಇಲ್ಲ, ಕುಡಿಯೋ ನೀರಿಲ್ಲ, ನಾವೇ ನಮ್ಮ ಸರ್ಕಾರನೇ ಸರಿಪಡಿಸ್ಬೇಕು. ಕುಡಿಯೋ ನೀರಾಗಲಿ, ಕಷ್ಟ ಆಗಲಿ, ರೈತರ ಕಷ್ಟಗಳಾಗಲಿ ನಾವೇ ನೋಡಬೇಕು. ಫಿಲಿಮ್ ಇಂಡಸ್ಟ್ರಿಯವರಣ್ಣ, ಯಾರು ಅವ್ರ ಹೆಸರೇಳಕ್ಕೆ ಹೋಗಲ್ಲ ಅದನ್ನು. ಫಿಲಿಮ್ ಇಂಡಸ್ಟ್ರಿಯವ್ರು ಬಂದು ಭಾಷಣ ಹೊಡಿತಾ ಇದ್ರಲ್ಲ, ಎಲ್ಲಿ ಅವ್ರು ಇವತ್ತು ಬಿಡಿ, ಯಾರಲ್ಲ ಎಲ್ಲ ಬಂದಿದ್ದಾರೆ, ಯಾರು ಬಂದಿದ್ದಾರೆ ಅವ್ರಿಗೆ ತಾಗುತ್ತೆ. ಎಲ್ಲಿ ಇವತ್ತು ಕಷ್ಟ ಸುಖ, ರೈತರ ಕಷ್ಟ ಸುಖ ಕೇಳ್ಬೇಕಾದ್ರೆ ನಾವೇ ತಾನೇ. ಅವರೆಲ್ಲಿದ್ದಾರೆ? ಯಾವತ್ತು ಒಂದು ಬರ್ಬೋದು, ಯಾವತ್ತು ನಾವ್ಯಾರು ಹೋಗಿ ಕರ್ಕೊಂಬಂದ್ರು ಬರ್ತಾರೆ ಅಷ್ಟೇ, ಇನ್ಯಾಕೆ ಬರಕ್ಕೆ ಹೋಗ್ತಾರೆ ಅವ್ರು? ಎಲ್ಲಿ ಬಂದಿದ್ದಾರೆ ಇದುವರೆಗೆ ಅದನ್ನ ಹೇಳಿ ತಾವು, ಎಲ್ಲಿ ಬಂದಿದ್ದಾರೆ? ಯಾರಿಗಾರ ಒಂದು ಬೋರ್ವೆಲ್ನಲ್ಲಿ ಯಾರು ಒಬ್ರು ರೈತರು ಇದ್ದಾರೆ, ಅವ್ರಿಗೇನಾದ್ರು ಒಂದು ಬೋರ್ವೆಲ್ ಕೊಡಿಸ್ಕೊಟ್ಟವ್ರ? ಯಾರಿಗಾರು ರೈತನಿಗೆ ಒಂದು ಜೊತೆ ದನ ಇಲ್ಲ, ದನ ತೆಗೆದುಕೊಟ್ಟವ್ರ? ಅಥವಾ ಈ ಥರ ಕಷ್ಟಗಳಿವೆ ರೈತರಿಗೆ, ಹತ್ತಾರು ಕಷ್ಟಗಳು ಇರ್ತವೆ, ಅದೇನಾರ ಮಾಡವ್ರ ಇದುವರೆಗೆ? ಯಾರು ನಾವೇ ಇದ್ದೀವಲ್ಲ, ನಾಲ್ಕು ಗಂಟೆ ಬಿಟ್ಕೊಡಲ್ಲ, ನಾವೇ ಇದ್ದೀವಿ. ಈಗ ಆಗಲ್ಲ, ಈಗ ಅವ್ರ ಅಪಾರ್ಟ್ಮೆಂಟ್ ತಗೊಂಡು ಹೋಗಿ ಅವರ ಸ್ಟುಡಿಯೋಗಳಲ್ಲಿ ಅವ್ರ ಮನೆಗಳಲ್ಲಿ ಎಲ್ಲಿ ಬಿಡ್ತಾರೆ? ಈಗ ನಮ್ಮ ಮನೆಗಳಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಕುಮಾರಣ್ಣವ್ರ ಮನೆಗೂ ಯಾರು ಬೇಕಾದ್ರೂ ಹೋಗ್ಬೋದು. ಅವ್ರ ಮನೆಗಳಿಗೆ ಎಲ್ಲಿ ಬಿಡ್ತಾರೆ? ಸೆಕ್ಯೂರಿಟಿನೇ ಬಿಡಲ್ವಲ್ಲ.